ಸುಮಾರು 15 ಜನಕ್ಕಿಂತ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ತನಿಖೆ ನಡೆಸುವಂಥ ಕೆಲಸ ಆಗ್ತಾ ಇದೆ. ಹೌದು, ಅದು ಏನಂದರೆ ಬಾರ್ಡರ್ ಡಿಸ್ಟ್ರಿಕ್ಟ್. ಅದು ಪ್ರವೀಣನ ಮನೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಕೇರಳ ಇದೆ. ಹಾಗಾಗಿ ಕರಾವಳಿಯಲ್ಲಿ ಆ ಕಡೆಯಿಂದ ಬಂದು ಇಲ್ಲೇನೋ ಮಾಡಿ ಹೋಗೋದು, ಈ ಕಡೆಯಿಂದ ಇನ್ನೇನೋ ಮಾಡಿ ಆ ಕಡೆ ಹೋಗೋದು, ಇದು ನಡೆದೇ ಇದೆ, ಭಾಳ ವರ್ಷದಿಂದ ನಡೆದಿದೆ. ಹಾಗಾಗಿ ಕೇರಳ ಪೊಲೀಸು ಮತ್ತು ಕರ್ನಾಟಕ ಪೊಲೀಸು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ರೆ ಮಾತ್ರ ಇಂಥ ಕೊಲೆಗಡುಕರನ್ನ ಶಿಕ್ಷೆ ಕೊಡಿಸ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಪೊಲೀಸು ಕೇರಳ ಪೊಲೀಸ್ ಜೊತೆ ಮಾತಾಡಿ. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ. ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಉಗ್ರ ನಿಗ್ರಹ ಪಡೆ ರಚನೆ ಮಾಡಬೇಕು ಅಂತ ಹೇಳ್ತಿದೆ ಸಿಎಂ, ಅದು ಯಾವ ರೀತಿ ಇರ್ತದೆ ಸರ್? ಒಟ್ಟಾರೆ ನಾನು ಸಿಎಂ ಜೊತೆಗೆ ಮಾತಾಡಿ ನಿಮ್ಗೆ ಹೇಳ್ತೀನಿ. ಸರಿ, ಸಾಧನ ಸಮಾವೇಶದ ಅಥವಾ ಜನೋತ್ಸಾಹ ಕಾರ್ಯಕ್ರಮ ಕೂಡ ರದ್ದಾಗಿದೆ. ಇಲ್ಲ, ಸಿಎಂಗೆ ನಾನು ಅಭಿನಂದಿಸ್ತೀನಿ. ಒಂಥರ ಈ ಸೂತಕದ ಮನೆಯಲ್ಲಿ ನಾವೇನು ಮಾಡಬಾರ್ದಾಗಿತ್ತು. ಒಳ್ಳೆಯ ನಿರ್ಣಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ನಿನ್ನೆ ರಾತ್ರಿ. ಒಳ್ಳೆಯದಾಗಿದೆ ಇದರಿಂದ. ಸರ್, ಈಗ ಮಂಗಳೂರಲ್ಲಿ ಯಾವ ರೀತಿಯಾಗಿ ವಾತಾವರಣ ಇದೆ ಸರ್? ಮಂಗಳೂರು ವಾತಾವರಣ ಈಗ ಶಾಂತಿಯುತವಾಗಿದೆ. ಅಲ್ಲಿಯ ಜನ ತುಂಬ ಬುದ್ಧಿವಂತರು, ತಮ್ಮ ಆಕ್ರೋಶವನ್ನು ಹೊರಗಾಕ್ತಾರೆ ಮತ್ತು ವ್ಯವಸ್ಥೆಯ ಜೊತೆ ಹಾಳು ಮಾಡದಿದ್ದಾಗೆ ಅವರು ಸಹಕರಿಸ್ತಾರೆ. ಇದು ಆ ಕರಾವಳಿಯ ಮಂಗಳೂರಿನ ಜನರ ಒಂದು ಸಂಸ್ಕೃತಿ ಇದು. ಹಾಗಾಗಿ ಇವತ್ತು ಯಾವುದೇ ಗಲಾಟೆ ಗೌಜಿಗಳು ಇಲ್ಲ. ಆದರೂ ಕೂಡ ಪೊಲೀಸ್ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಎಚ್ಚರಿಕೆಯನ್ನು ವಹಿಸಿದೆ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಹೋಗೋ ತೀರ್ಮಾನ ಮಾಡ್ತೀನಿ ಅಂತ. ಅದೇ, ನಾನು ಕೂಡ ಕಾರ್ಯಕ್ರಮ ಹಾಕ್ತಾ ಇದ್ದೀನಿ. ಬಟ್ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳ ಜೊತೆನಲ್ಲಿ ಮಾತಾಡಿ ನಾನು ಯಾವಾಗ ಹೋಗಬೇಕು. ಸರ್, ಇದಾದ್ಮೇಲೆ ಪ್ರಕರಣ ಆದ್ಮೇಲೆ ಸರ್, ಬಿಗಿಯಾದಂತ ಕಾನೂನು ಕಾಯ್ದೆಗೆ ಸಿಕ್ಕಾಪಟ್ಟೆ ಒತ್ತಡ ಕೇಳಬರುತ್ತೆ. ನಿಮ್ಮ ಪಕ್ಷದ ಶಾಸಕರೇ ನಾಯಕರುಗಳು ಎಲ್ಲರೂ ಕೂಡ ಒತ್ತಡ ತರ್ತಾ ಇದ್ದಾರೆ. ಯುಪಿಗಿನ್ನೂ ಕೂಡ ಕಠಿಣವಾದಂಥ ಕಾನೂನನ್ನು ಜಾರಿ ಮಾಡಬೇಕು ಅಂತ. ಅಂದರೆ ಇಂಥ ಆರೋಪಿಗಳಿಗೆ ಎನ್ಕೌಂಟರ್ ಮಾಡಬೇಕು, ಸಾರ್ವಜನಿಕ ವಲಯದಲ್ಲಿ ನೇಣಿಗೆ ಹಾಕಬೇಕು ಅನ್ನುವಂಥದ್ದು. ನೋಡಿ, ಸಾರ್ವಜನಿಕ ವಲಯದಲ್ಲಿ ರಸ್ತೆ ಮೇಲೆ ನೇಣಿಗೆ ಹಾಕೋದು ಇದೆಲ್ಲ ಅಫ್ಘಾನಿಸ್ತಾನದಲ್ಲೂ ಇನ್ನೆಲ್ಲೂ ನಡಿಬೋದು, ಕರ್ನಾಟಕದಲ್ಲಿ ನಡೆಯೋದು ಕಷ್ಟ. ಆದರೆ ಜನರ ಆಕ್ರೋಶ ಆ ಮಟ್ಟದಲ್ಲಿದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಖಂಡಿತವಾಗೂ ಅರ್ಥ ಆಗ್ತದೆ. ಈ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅದನ್ನು ಗೃಹ ಇಲಾಖೆ ಮಾಡ್ತಾಯಿದೆ. ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಇದನ್ನು ಮಾಡ್ತಾಯಿದ್ದೀವಿ. ಇದೆ ಇದೆ ಅನೇಕ ಮತಾಂಧ ಸಂಘಟನೆಗಳು ಇದುವರೆಗೂ ಏನು ಡಿಸ್ಟರ್ಬ್ ಮಾಡ್ತಾಯಿದ್ದಾವೆ, ಇಡೀ ದೇಶದಲ್ಲಿ ರಕ್ತಪಾತವನ್ನು ಮಾಡ್ತಾಯಿದ್ದಾವೆ. ಏಕತೆಗೆ ಭದ್ರತೆಗೆ ಅವು ಭಂಗ ತಂದು ಈ ದೇಶವನ್ನು ಹಿಂಸಾತ್ಮಕಗೊಳಿಸಬೇಕು ಅಂತೇಳಿ ಹೇಳಿ ಮಾಡ್ತಾ ಇದ್ದಾರೆ. ಅಂಥ ಶಕ್ತಿಗಳ ಬಗ್ಗೆನೂ ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ. ಆ ಆ್ಯಂಗಲ್ನಲ್ಲೂ ತನಿಖೆ ಇವತ್ತು ನಡೀತಾ ಇದೆ. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ.